ಇನ್ನು ಬೆಂಗಳೂರಿನಲ್ಲಿ ತುಂಬಾ ಜನ ಬಹಳ ನಿರೀಕ್ಷೆ ಮಾಡ್ತಾ ಇದ್ದಾರೆ ಬರೀ ಹಗಲಲ್ಲೆಲ್ಲ ಆಗುತ್ತೆ ಬೆಳಗ್ಗೆಯಿಂದ ಸಂಜೆವರೆಗೂ ಬರೀ ಕೆಲಸ ಮಾಡ್ತೀವಲ್ವಾ ಸಂಜೆ ಆದ ನಂತರ ನಮಗೆ ಹೋಟೆಲ್ಗಳು ಒಂಚೂರು ಲೇಟ್ ಆಗಿದ್ರು ಚೆನ್ನಾಗಿರುತ್ತೆ ಅಂತ ಹೇಳಿ ಹೋಟೆಲ್ ಮಾಲೀಕರು ತುಂಬಾ ಕೇಳ್ತಾ ಇದ್ರು ರೀ ನಮಗೆ ಬಿಸ್ನೆಸ್ಸು ನೈಟ್ ಮಾಡಕ್ ಅವಕಾಶ ಕೊಟ್ಬಿಡಿ ಅಂತ ಬಹಳ ವರ್ಷಗಳಿಂದ ಬೇಡಿಕೆ ಆಯ್ತು ಫೈನಲಿ ಅದು ಸಾಧ್ಯತೆ ಆಗ್ತಾ ಇದೆ ಅಂತ ಕಾಣಿಸುತ್ತೆ ನೋಡಿ ಬೆಂಗಳೂರಿನಲ್ಲಿ ಮತ್ತೆ ಕಲರ್ಫುಲ್ ನೈಟ್ ಲೈಫ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಹೋಟೆಲ್ ರೆಸ್ಟೋರೆಂಟ್ ಓಪನ್ ಷರತ್ತಿನೊಂದಿಗೆ ಆಯ್ದ ಪ್ರದೇಶದಲ್ಲಿ ಅನುಮತಿ ಬೆಂಗಳೂರಿನಲ್ಲಿ ಶೀಘ್ರವೇ ಮತ್ತೆ ಕಲರ್ಫುಲ್ ನೈಟ್ ಲೈಫ್ ಸಿಗಲಿದೆ ಷರತ್ತಿನೊಂದಿಗೆ ಆಯ್ದ ಪ್ರದೇಶದಲ್ಲಿ ಮಾತ್ರ ಟ್ವೆಂಟಿ ಫೋರ್ ಇಂಟು ಸೆವೆನ್ ಹೋಟೆಲ್ ರೆಸ್ಟೋರೆಂಟ್ ಓಪನ್ ಇರಲಿವೆ ಮೆಜೆಸ್ಟಿಕ್ ಸ್ಯಾಟಲೈಟ್ ಶಾಂತಿನಗರ ಸೇರಿದಂತೆ ಪ್ರಮುಖ ಬಸ್ ನಿಲ್ದಾಣ ರೈಲ್ವೆ ನಿಲ್ದಾಣಗಳಲ್ಲಿ ಇಪ್ಪತ್ನಾಲ್ಕು ಗಂಟೆಯೂ ಹೋಟೆಲ್ ರೆಸ್ಟೋರೆಂಟ್ಗಳಿಗೆ ಅನುಮತಿ ಸಿಗಲಿದೆ ಹೋಟೆಲ್ ಮಾಲೀಕರ ಮನವಿಗೆ ಪೊಲೀಸ್ ಇಲಾಖೆ ಸಮ್ಮತಿಸಿದ್ದು ಸರ್ಕಾರಕ್ಕೆ ವರದಿಯನ್ನ ಸಲ್ಲಿಸಿದೆ ಕೆಲ ತಿಂಗಳ ಹಿಂದೆ ಹೋಟೆಲ್ ಮಾಲೀಕರ ಸಂಘದಿಂದ ನಗರದಲ್ಲಿ ಇಪ್ಪತ್ನಾಲ್ಕು ಗಂಟೆ ಹೋಟೆಲ್ ಮತ್ತು ರೆಸ್ಟೋರೆಂಟ್ ಓಪನ್ ಮಾಡಲು ಅವಕಾಶ ನೀಡಬೇಕು ಅಂತ ಸರ್ಕಾರಕ್ಕೆ ಮನವಿಯನ್ನ ಸಲ್ಲಿಸಿದ್ರು ಇದಕ್ಕೆ ಸಾಕಷ್ಟು ವಿರೋಧ ವ್ಯಕ್ತವಾದರೂ ಕೂಡ ಸರ್ಕಾರ ಬಿಬಿಎಂಪಿ ಮತ್ತು ಪೊಲೀಸ್ ಇಲಾಖೆಗೆ ಈ ಬಗ್ಗೆ ವರದಿ ನೀಡುವಂತೆ ಸೂಚಿಸಿತ್ತು ಸರ್ಕಾರದ ಈ ಪ್ರಸ್ತಾವನೆ ಬಗ್ಗೆ ಪೊಲೀಸ್ ಇಲಾಖೆಯ ಹಿರಿಯ ಅಧಿಕಾರಿಗಳ ಜೊತೆಗೆ ಚರ್ಚಿಸಿ ಬೆಂಗಳೂರಿನಲ್ಲಿ ಇಪ್ಪತ್ನಾಲ್ಕು ಗಂಟೆ ಹೋಟೆಲ್ ಮತ್ತು ರೆಸ್ಟೋರೆಂಟ್ ತೆರೆಯಬಹುದಾ ಒಂದು ವೇಳೆ ತೆರೆದರೆ ಅದರಿಂದ ಉಂಟಾಗುವ ಅನುಕೂಲಗಳು ಮತ್ತು ಅನಾನುಕೂಲಗಳ ಬಗ್ಗೆ ಸರ್ಕಾರಕ್ಕೆ ವರದಿಯನ್ನು ಸಲ್ಲಿಕೆ ಮಾಡಲಾಗಿದೆ ಈಗಾಗಲೇ ಸರ್ಕಾರಕ್ಕೆ ಪೊಲೀಸ್ ಇಲಾಖೆ ವರದಿಯನ್ನ ಸಲ್ಲಿಕೆ ಮಾಡಿದೆ ನಗರದ ಪ್ರಮುಖ ಬಸ್ ನಿಲ್ದಾಣಗಳಾದ ಮೆಜೆಸ್ಟಿಕ್ ಸ್ಯಾಟಲೈಟ್ ಶಾಂತಿನಗರ ಸೇರಿದಂತೆ ಪ್ರಮುಖ ಬಸ್ ನಿಲ್ದಾಣಗಳು ರೈಲ್ವೆ ನಿಲ್ದಾಣಗಳಲ್ಲಿ ಇಪ್ಪತ್ನಾಲ್ಕು ಗಂಟೆಯೂ ಹೋಟೆಲ್ ಮತ್ತು ರೆಸ್ಟೋರೆಂಟ್ ತೆರೆಯಬಹುದು ಅಂತ ಅನುಮತಿ ನೀಡಿದೆ ಒಂದು ವೇಳೆ ನಿಗದಿತ ಸ್ಥಳಗಳಲ್ಲಿ ನೈಟ್ ಲೈಫ್ಗೆ ಅನುಮತಿ ನೀಡಿದ್ರೂ ಕೂಡ ಅಲ್ಲಿಗೆ ಬೇಕಾಗುವ ಹೆಚ್ಚುವರಿ ಪೊಲೀಸ್ ಸಿಬ್ಬಂದಿ ಅಪರಾಧ ಚಟುವಟಿಕೆಗಳನ್ನು ತಡೆಯುವುದಕ್ಕೆ ಕೈಗೊಳ್ಳಬೇಕಾದಂಥ ಕ್ರಮಗಳ ಬಗ್ಗೆ ಸರ್ಕಾರಕ್ಕೆ ವರದಿಯಲ್ಲಿ ಉಲ್ಲೇಖ ಮಾಡಲಾಗಿದೆ ಇನ್ನು ಈ ಬಗ್ಗೆ ಪ್ರತಿಕ್ರಿಯೆ ನೀಡಿರುವ ಗೃಹ ಸಚಿವ ಅರಗ ಜ್ಞಾನೇಂದ್ರ ಭದ್ರತೆಯ ವಿಚಾರವಾಗಿ ಚರ್ಚೆ ನಡೆಸಿ ನಿರ್ಧಾರವನ್ನು ತೆಗೆದುಕೊಳ್ಳಲಾಗುತ್ತೆ ಅಂದರು ರೈಲ್ವೆ ಸ್ಟೇಷನ್ ವಿಮಾನ ನಿಲ್ದಾಣ ಬಸ್ ಸ್ಟ್ಯಾಂಡ್ ಮತ್ತು ಇಂಡಸ್ಟ್ರಿ ಅದು ಮಾಡಬಹುದು ಉಳಿದಂತೆ ಇಡೀ ಟೌನ್ ಅನ್ನು ಓಪನ್ ಇಡೋದ್ರ ಬಗ್ಗೆ ನಮ್ಮ ಇಲಾಖೆಯ ಜೊತೆಗೆ ಚರ್ಚೆ ಮಾಡಿದಾಗ ನಮ್ಮ ಇಲಾಖೆಯವರು ಗೃಹ ಇಲಾಖೆಯವರು ಏನು ಕಷ್ಟ ಆಗ್ತದೆ ಯಾಕಂದ್ರೆ ಹೆಣ್ಮಕ್ಳು ಉರಿ ರಕ್ಷಣೆ ಕೊಡೋದು ರಾತ್ರಿ ಹೊತ್ತು ಒಂದು ಸವಾಲಿನ ಕೆಲಸ ಹಿನ್ನೆಲೆಯಲ್ಲಿ ನಾವು ಆಲೋಚನೆ ಮಾಡ್ತೇವೆ ಸದ್ಯ ನೈಟ್ ಲೈಫ್ ವಿಚಾರ ಸರ್ಕಾರದ ಅಂಗಳದಲ್ಲಿದ್ದು ಇನ್ನು ಬಿಬಿಎಂಪಿ ಕೂಡ ಈ ಬಗ್ಗೆ ವರದಿ ನೀಡಬೇಕಿದೆ ಆ ವರದಿಯ ಆಧಾರದ ಮೇಲೆ ಸರ್ಕಾರ ನಗರದಲ್ಲಿ ಎಲ್ಲೆಲ್ಲಿ ನೈಟ್ ಲೈಫ್ಗೆ ಅವಕಾಶ ನೀಡುತ್ತೆ ಏನೆಲ್ಲ ನಿಯಮಗಳನ್ನು ಜಾರಿಗೆ ತರುತ್ತೆ ಅನ್ನೋದನ್ನು ಕಾದು ನೋಡಬೇಕಿದೆ ಉಮೇಶ್ ಕ್ರೈಮ್ ಬ್ಯೂರೋ ಪಬ್ಲಿಕ್ ಟಿವಿ